Hello friends, welcome back my channel. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ನೈ ಗಂಜಿ ಅಂತ. ಇದು ಕೇರಳ ಸ್ಪೆಷಲು, ಆದ್ರೂ ನಮ್ಮ ಮಂಗಳೂರು ಕಡೆಯೆಲ್ಲ ಫಸ್ಟ್ ಮದುವೆ ಆದಂಥ ಟೈಮಲ್ಲಿ ಗಂಡು ಹೆಣ್ಣಿಗೆ ಫಸ್ಟ್ ಡೇ ನಾವು ಮಾರ್ನಿಂಗ್ ಎದ್ದು ಕೂಡಲೇ ಮಾಡಿಕೊಡುವಂಥ ರೆಸಿಪಿ ಇದು. ಹೆಂಗೆ ಮಾಡೋದಂತ ನೋಡೋಣ. ಆಮೇಲೆ ಇದು ಅತ್ತೆ ಅಂದರು ಸ್ಪೆಷಲಾಗಿ ಅಳಿಯನಿಗೋಸ್ಕರ ಮಾಡಿಕೊಡ್ತಾರೆ. ಇದು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಸ್ಕಿಪ್ ಮಾಡದೆ ನೀವು ಕೊನೆ ತನಕ ನೋಡಿ. ಇವಾಗ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಕಾಯಿ ತೊಗೊಂಡಿದ್ದೀನಿ, ಒಂದು ಫುಲ್ ಕಾಯಿ ತೊಗೋಬೇಕು. ಇದನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರು ತಗೋತಾ ಇದ್ದೀನಿ. ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಹಾಲು ತೆಗಿಬೇಕು, ತೆಂಗಿನಕಾಯಿ ಹಾಲು ತೆಗಿಬೇಕು. ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ನಾವು ಸೋರಿಸುವಂಥ ಪಾತ್ರೆ ಒಂದು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ವಲ್ವ ಕೋಕೋನೆಟ್ ಕೋಕೋನೆಟ್ಟು ಮಿಲ್ಕ್ ತೆಗಿಯೋಕ್ಕೋಸ್ಕರ ಇದನ್ನು ಇದಕ್ಕೆ ಹಾಕಿ ನಾವು ಇವಾಗ ಏನು ಮಾಡಬೇಕು, ತೆಂಗಿನ ಹಾಲು ತೆಗಿಬೇಕು. ಇವಾಗ ಗಟ್ಟಿ ಹಾಲು ಸಪ್ರೇಟ್ ಮಾಡ್ಕೋಬೇಕು. ಫಸ್ಟ್ ಬರುತ್ತಲ್ವ ಗಟ್ಟಿ ಹಾಲು, ಅದನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಇದು ಗಟ್ಟಿ ಹಾಲು, ಫಸ್ಟ್ ಹಾಲು. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆಗೆ ಹಾಕಿ ಸಪ್ರೇಟ್ ಇಟ್ಕೋತಾ ಇದ್ದೀನಿ. ಇದು ಫಸ್ಟ್ ಹಾಲು, ಗಟ್ಟಿ ಇರುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಸಲ ತೆಗಿಬೇಕು, ಇನ್ನೆರಡು ಸಲ. ಇವಾಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೋಬೇಕು. ಗ್ಲಾಸ್ ಆದರೂ ಆಗುತ್ತೆ, ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಥರನೇ ಹಾಲು ತೆಗಿಬೇಕು, ಸೆಕೆಂಡ್ ಹಾಲು. ಕೈಯಲ್ಲಿ ಚೆನ್ನಾಗಿ ಕಿವುಚಿ ಈ ಥರ ಅದರಲ್ಲಿರುವಂಥ ಹಾಲೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ಹಾಲು ರೆಡಿ ಆಯ್ತು ನೋಡಿ. ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದು ಸೆಕೆಂಡ್ ಹಾಲು. ಇವಾಗ ಇದನ್ನು ಪಕ್ಕದಲ್ಲಿಟ್ಕೊಂಡು ಇವಾಗ ಥರ್ಡ್ ಹಾಲು, ಥರ್ಡ್ ಮತ್ತು ಸೆಕೆಂಡು ಹಾಲನ್ನ ಒಂದೇ ಬೌಲಿಗೆ ಹಾಕ್ಕೋಬೋದು. ಇವಾಗ ಮತ್ತೆ ಒಂದೂವರೆ ಕಪ್ಪಷ್ಟು ಕಪ್ಪಾಗುತ್ತೆ, ಗ್ಲಾಸ್ ಆಗುತ್ತೆ, ಸೇಮ್ ಅದೇ ಥರ ಮಾಡ್ಕೋಬೇಕು ಥರ್ಡ್ ಹಾಲು ತೆಗಿಯೋಕ್ಕೆ. ಇದು ಅಷ್ಟು ಗಟ್ಟಿಯಾಗಿರಲ್ಲ, ನೀರು ಥರ ಇರುತ್ತೆ, ಆದರೂ ಸೇಮ್ ಇದರಲ್ಲೇ ತೆಗಿಬೇಕು. ಕಾಯಿ ಹಾಲನ್ನೇ ಹಾಕ್ಕೋಬೇಕು. ಇದು ಥರ್ಡ್ ಹಾಲು ನೋಡಿ, ಸೆಕೆಂಡ್ ತಗೊಂಡಿದ್ದೆಲ್ಲ ಕಪ್ಪು ಅದೇ ಕಪ್ಪಿಗೆ ನಾನು ಹಾಕ್ತಾ ಇದ್ದೀನಿ. ಇದು ಫಸ್ಟ್ ಹಾಲು ನೋಡಿ, ಸಪ್ರೇಟ್ ಇಟ್ಕೊಂಡಿದ್ದೀನಿ ಫಸ್ಟ್ ಹಾಲು. ಇದು ಸೆಕೆಂಡ್ ಹಾಲು. ಇವಾಗ ಇದು ಗಂಧಸಲಾಕ್ಕಿ ಅಂತ, ಗಂಧಸಲ ಅಕ್ಕಿ ಅಂತ ಬರುತ್ತೆ, ಅದು ಸ್ಮೆಲ್ಲಾಗಿ ಚೆನ್ನಾಗಿರುತ್ತೆ ಸ್ಮೆಲ್. ಅದು ಸಪ್ರೇಟ್ ನಾವು ಮಂಗಳೂರು ಕಡೆಯೆಲ್ಲ ಗೀ ರೈಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ ಅಕ್ಕಿನ ತೊಗೋಬೇಕು. ನಾರ್ಮಲ್ ಸೋನಾ ಮಸೂರಿ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಬರುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ಗಂಧಸಲ ಅಕ್ಕಿ ಅಂತ ಬರುತ್ತೆ, ಅದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ಜಾಸ್ತಿ ಅಂತ ತೊಗೊಂಡಿಲ್ಲ, ಕಾಲು ಕೆ ಜಿಯಷ್ಟು. ಇವಾಗ ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸಲ್ಲಿ ಕುಕ್ಕರ್ ಇಟ್ಕೊಂಡು ನಾವು ರೈಸನ್ನು ಬಾಯ್ಲ್ ಮಾಡಬೇಕಲ್ವ, ಅದಕ್ಕೋಸ್ಕರ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೂರು ಕಪ್ ಅಥವಾ ಮೂರು ದೊಡ್ಡ ಸ್ಪೂನಲ್ಲಿ, ದೊಡ್ಡದಾಗಿರುವಂಥ ಸ್ಪೂನು 3 ಸ್ಪೂನಷ್ಟು ಹಾಕ್ಕೋಬೇಕು ಗೀನ. ಗೀನ ಹಾಕ್ಕೊಂಡು ಬಿಸಿಯಾದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು, ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರು, ಅಂದರೆ ಕಾಳು ಮೆಣಸಿನ ಕ್ರಷ್ ಮಾಡಿಕೊಂಡಿರೋ ಅಂಥದ್ದು,
ಕುಟ್ಟಿ ಪುಡಿ ಮಾಡಿಕೊಂಡಿರುವಂಥ ಕಾಳು ಮೆಣಸಿನ ಪುಡಿ. ಆಮೇಲೆ ಇದು ಕೈಯಲ್ಲೆಲ್ಲ ಇದು ಶ್ರೇಡ್ ಮಾಡ್ಕೊಂಡಿರೋಂಥ ಚಿಕನ್ನು. ಚಿಕನ್ ಏನು ಮಾಡಬೇಕು, ಬಿಡಿಸ್ಕೋಬೇಕು ಬೇಯಿಸ್ಕೊಂಡು. ಅದನ್ನು ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ವೆಜಿಟೇರಿಯನ್ ಆದರೆ ಚಿಕನ್ ಅವಾಯ್ಡ್ ಮಾಡ್ಕೊಳ್ಳಿ, ಚಿಕನ್ ಹಾಕಿಲ್ಲ ಅಂದರೂ ಆಗುತ್ತೆ. ಹಂಗೇ ಮಾಡಿಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ, ಚಿಕನ್ ಹಾಕ್ಕೊಂಡ್ರೆ ಅದೊಂದು ಟೇಸ್ಟು ಚೆನ್ನಾಗಿರುತ್ತೆ. ವೆಜಿಟೇರಿಯನ್ ಅವರು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಚಿಕನ್ನ, ಬರೀ ಹಂಗೇ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಘೀಯಲ್ಲಿ ರೋಸ್ಟ್ ಆದ ನಂತರ ಇದಕ್ಕೇನು ಮಾಡಬೇಕು, ನಾವು ಸೆಕೆಂಡ್ ಮತ್ತು ಥರ್ಡ್ ಹಾಲ್ ತೊಗೊಂಡಿದ್ವಲ್ವ, ಅದು ನಾವು ಹಾಕ್ಕೋಬೇಕು. ಅದು ಎಷ್ಟಂದರೆ 1 ಕಪ್ ಅಕ್ಕಿಗೆ 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರ ನಾವು ಆವಾಗಲೇ ತೊಗೊಂಡಿದ್ವಲ್ವ ಗಮಸಲೆ ಅಕ್ಕಿ, ಆ ಅಕ್ಕಿನ ವಾಶ್ ಮಾಡಿಕೊಂಡು ಈ ಬಾಯ್ಲ್ ಆಗ್ತಾ ಇರುವ ಕಾಯಿ ಹಾಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಒಂದು ಸಲ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ತಲದಲ್ಲಿ ಕೆಳಗಡೆ ಎಲ್ಲ ಇಟ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಬಾಯ್ಲ್ ಬಂದ ನಂತರ ಅದು ಅದಕ್ಕೆ ಕುಕ್ಕರು ಮುಚ್ಚಿ ಹಾಕಿ ಇದನ್ನು ನಾನು 4 ವಿಷಿಲು ಮಾಡ್ಕೋಬೇಕು. ಇವಾಗ 4 ವಿಷಿಲ್ ಆಯಿತು ನೋಡಿ, 4 ವಿಷಿಲ್ ಆದ ನಂತರ ಈ ಥರ ಚೆನ್ನಾಗಿ ಬೆಂದು ಇರುತ್ತೆ. ಇದನ್ನು ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಾವು ಮತ್ತು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೆಯ್ಯಿ ಅಂತ, ನೆಯ್ಯಿ ಅಂದರೆ ತುಪ್ಪ ಅಂತ, ತುಪ್ಪದ ಗಂಜಿ ಅಂತ. ಇವಾಗ ಗಟ್ಟಿ ಹಾಲಿದೆಯಲ್ವ, ಈ ಟೈಮಲ್ಲಿ ಹಾಕ್ಕೋಬೇಕು. ಅಂದರೆ ರೈಸ್ ಎಲ್ಲ ಬೆಂದ ನಂತರ, ಅನ್ನ ಆದ ನಂತರ ಇದಕ್ಕೆ ಏನು ಮಾಡಬೇಕು, ಗಟ್ಟಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ, ನೋಡಿ ಈ ಹದಕ್ಕೆ ಬರಬೇಕು. ನೋಡಿ ಗಟ್ಟಿ ಹಾಲನ್ನ ಹಾಕ್ಕೊಂಡ್ರೆ ಈ ಹದಕ್ಕೆ ಬರಬೇಕು. ಒಂದು ಸ್ವಲ್ಪ ನೀರು ಥರ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ, ಅದಷ್ಟು ಚೆನ್ನಾಗಿರಲ್ಲ. ಅದಂದರೆ ತಣ್ಣಗಾದ ನಂತರ ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿನಂಶ ಥರ ಇರಬೇಕು. ಇವಾಗ ಏನು ಮಾಡಬೇಕಂದ್ರೆ ಇದ್ರ ಮೇಲುಗಡೆ ಬಾಯ್ಲ್ ಆಗ್ತಾ ಇರುವಾಗ ನೀವು ಸಪ್ರೇಟ್ ಒಗ್ಗರಣೆ ಥರ ಮಾಡಿದ್ರೂ ಆಗುತ್ತೆ, ಒಂದು ಸ್ವಲ್ಪ ಬಿಸಿ ಮಾಡಿ ತುಪ್ಪನ ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಇದು ಅದ್ರ ಮೇಲುಗಡೆ ಈ ಥರ ಒಂದು 4 ಸ್ಪೂನಷ್ಟು ಘೀ ಹಾಕ್ಕೊಂಡು ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಇಲ್ಲಾಂದರೆ ನೀವು ಫಸ್ಟಿಗೆ ಒಂದು ಸಣ್ಣ ಬಾಣಲಿಯಲ್ಲಿ ಘೀನ ಹಾಕಿ ಬಿಸಿ ಮಾಡಿಕೊಂಡು ಆಮೇಲೆ ಹಾಕಿದ್ರೂ ನಡೆಯುತ್ತೆ. ಅಂದರೆ ತುಪ್ಪ ನೀವು ಜಾಸ್ತಿ ಹಾಕಿದಷ್ಟು ಈ ಗಂಜಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಒಂದು ಸಲ ಉಪ್ಪು ಕರೆಕ್ಟ್ ಇದೆಯಂತ ನೋಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಬಾಯ್ಲ್ ಆಯಿತು, ಅದನ್ನು ಆಫ್ ಮಾಡಿಕೊಂಡೆ. ಇವಾಗ ಸರ್ವ್ ಮಾಡೋಣ. ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ, ನೆಯ್ಯಿ ಗಂಜಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೆಯ್ಯಿ ಗಂಜಿ. ಇದು ಮದುಮಗನ್ ಸ್ಪೆಷಲು, ಮದುಮಗನಿಗೋಸ್ಕರ ಅತ್ತೆಯಂದಿರು ಮಾಡಿಕೊಡುವಂಥ ರೆಸಿಪಿ ಇದು. ನೋಡಿದ್ರಲ್ವ ಹೆಂಗೆ ಮಾಡೋದು ಅಂತ. ನೀವು ಮನೇಲಿದ್ದು ಟ್ರೈ ಮಾಡಿ, ನಿಮ್ಮ ಅಳಿಯಂದಿರಲ್ಲ ಬರುವವರೆಲ್ಲ ನೀವು ಈ ಥರ ಟ್ರೈ ಮಾಡಿ, ಅವ್ರು ತುಂಬಾ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ಇದು ಮನೇಲಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.